ಇಷ್ಟವರೆಗೆ ಎಲ್ಲ ಸೂತ್ರಗಳಿಂದ ಸದಸತ್ ಪ್ರವೃತ್ತಿಯಿಂದ ಮೊದಲು ಜ್ಞಾನಿಗೆ ಯಥೇಷ್ಠ ಆಚರಣೆ ವಿಧಾನ ಮಾಡಿದರು. ಇದು ಇದು ಪುಸ್ತಕ ಒಂದು ಬೇಕಿತ್ತು. ಸುಧಾ ಮೂರನೇ ಭಾಗ. ಏನ ಸ್ಯಾತ್ ಯಾವುದೇ ರೀತಿಯಿಂದ ಇರಬಹುದು. ಏನಕ್ಕೇನಾಭಿ ಪ್ರಕಾರೇಣ ಅವನು ಯಾವುದೇ ಸತ್ಪ್ರವೃತ್ತಿಯನ್ನು ಮಾಡಬಹುದು, ಅಸತ್ಪ್ರವೃತ್ತಿಯನ್ನು ಮಾಡಬಹುದು ಎಂಬುದಾಗಿ ವಿಧಾನ ಉಂಟು. ಇದು ಪೂರ್ವಪಕ್ಷ. ಅದರಿಂದ ಸದಸತ್ಪ್ರವೃತ್ತಿಯಿಂದ ವಿಶೇಷ ಇಲ್ಲ. ಏನು ಬೇಕಾದರೂ ಮಾಡಬಹುದು. ಮುನಿ ಅಮೌನಂಚ ಮೌನಂಚ ನಿರ್ವಿದ್ಯ ಬ್ರಾಹ್ಮಣ ಸಬ್ರಾಹ್ಮಣ ಏನ ಸ್ಯಾತ್ ಕೇನ ಸ್ಯಾತ್ ಕೇನ ಸ್ಯಾತ್ ಏನ ಸ್ಯಾತ್ ಏನಕ್ಕೇನ ಸ್ಯಾತ್ ಯಾವುದೇ ರೀತಿಯಿಂದ ಇರಬಹುದು. ಸತ್ಪ್ರವೃತ್ತಿ ಅಸತ್ಪ್ರವೃತ್ತಿಯಿಂದ ಏನು ವ್ಯತ್ಯಾಸ ಇಲ್ಲ ಅಂತ ಪೂರ್ವಪಕ್ಷ ಬಂದರೆ ನವಿಧಿ. ಎರಡನೇ ಸೂತ್ರದಲ್ಲಿ ಮೊದಲನೇ ಸೂತ್ರದಲ್ಲಿ ಕಾಮಚಾರ ಸತ್ಪ್ರವೃತ್ತಿ ಅಸತ್ಪ್ರವೃತ್ತಿಯಿಂದ ಕೆಟ್ಟ ಕೆಲಸ ಒಳ್ಳೆಯ ಕೆಲಸ ಮಾಡಿದರೂ ಏನು ಬೇಕಾದರೂ ಮಾಡಬಹುದು ಅಂತ ಯಥೇಷ್ಟಾಚರಣೆ ವಿಧಾನ ಮಾಡಿದ್ದಾರೆ ಅಂತ ಒಂದು ಅಭಿಪ್ರಾಯ. ಅದಕ್ಕೆ ನವಿಧಿ ಜ್ಞಾನಿನಾಂ ಸ್ತುತಿಯ ಅನುಮತಿ ಮಾತ್ರ. ಒಂದು ಇದು ಸ್ತೋತ್ರ. ಮೃತ್ಯನಿಗೆ ರಾಜ ಏನು ಬೇಕಾದರೂ ಮಾಡು ಅಂತ ಹೇಳೋದು, ಅವನ ಮೇಲೆ ವಿಶ್ವಾಸ ಪ್ರೀತಿ ತೋರಿಸಿದ್ದು. ಹಾಗೆ ಜ್ಞಾನಿಗಳ ಮೇಲೆ ಹೇಗೆ ಬೇಕಾದರೂ ಇರಬಹುದು ಅಂತ ಸ್ತೋತ್ರ ಅಷ್ಟೇ ಹೊರತು ಸತ್ಪ್ರವೃತ್ತಿ ಅಸತ್ಪ್ರವೃತ್ತಿಯಿಂದ ಯುಜ್ಯತೆ ವ್ಯತ್ಯಾಸ ಉಂಟು. ನವಿಧಿ ಜ್ಞಾನಿನಾಂ ಸ್ತುತಿ ಅನುಮತಿ ಮಾತ್ರ ಬೇಕಾದಾಗ ಇರಬಹುದು ಅಂತ. ಯುಜ್ಯತೆ ಚ ಸದಸತ್ಪ್ರವೃತ್ತಿಯಿಂದ ವಿಶೇಷ ಉಂಟು, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸುಧಾದಲ್ಲಿ ಇದನ್ನೇ ಹೇಳಿದ್ದಾರೆ. ವಿಕರ್ಮಲೇಪೋ ನೈವಾಸ್ತಿ ಸಮ್ಯಕ್ ದೃಷ್ಟಿ ಮತಾಂ ಕೊಚಿತ್. ಅಪರೋಕ್ಷ ಜ್ಞಾನ ಬಂದವರಿಗೆ ಒಂದು ಅವನಿಗೆ ಜ್ಞಾನಿಗಳಿಗೆ ಸತ್ಪ್ರವೃತ್ತಿ ಅಸತ್ಪ್ರವೃತ್ತಿಯಿಂದ ವಿಶೇಷ ಉಂಟು ಅಂತ ಸಿದ್ಧಾಂತ ಇಲ್ಲಿ. ಆದರೆ ನಮ್ಮ ವಿಕರ್ಮಲೇಪೋ ನೈವಾಸ್ತಿ ಅವರಿಗೆ ಅಸತ್ಪ್ರವೃತ್ತಿಯಿಂದ ಅಜ್ಞಾನಿಗಳಿಗೆ ವಿಕರ್ಮಲೇಪ ಉಂಟು. ಅಪರೋಕ್ಷ ಜ್ಞಾನ ಬಂದಿಲ್ಲ, ಅಕರ್ಮನ್ನೇ ಲೇಪ ಉಂಟು. ಆದರೆ ಜ್ಞಾನಿಗಳಿಗೆ ಸತ್ಪ್ರವೃತ್ತಿ ಅಸತ್ಪ್ರವೃತ್ತಿಯಿಂದ ವಿಶೇಷ ಉಂಟು ಅಂತ ಕಾಮಚಾರ ಇಲ್ಲ, ಅದು ಸ್ತುತೆಯೇ ಅನುಮತಿ ಇರುವ. ಅದು ಬರೀ ಸ್ತೋತ್ರವಾಗಿ ಹೇಳಿದ್ದು. ಜ್ಞಾನಿಗಳಿಗೆ ಸತ್ಪ್ರವೃತ್ತಿಯಿಂದ ಅಸತ್ಪ್ರವೃತ್ತಿಯಿಂದ ವಿಶೇಷ ಉಂಟು ಎಂಬುದು ಸಿದ್ಧಾಂತ. ವಿಶೇಷ ಇಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ರೀತಿಯಿಂದ ಪೂರ್ವಪಕ್ಷ ರೂಪದಿಂದ ಹೇಳಿದ್ದು. ಸತ್ಪ್ರವೃತ್ತಿಯಿಂದ ಅಸತ್ಪ್ರವೃತ್ತಿಯಿಂದ ಅವರಿಗೆ ವಿಶೇಷ ಇಲ್ಲ ಅಂತ. ಆದರೆ ಸಿದ್ಧಾಂತ ವಿಶೇಷ ಉಂಟು ಅಂದರೆ ಸಿದ್ಧಾಂತ. ನವಿಧಿ ಜ್ಞಾನಿನಾಂ ಸ್ತುತಿ ಅನುಮತಿ ಮಾತ್ರ. ಅಲ್ಲಿ ಕಾಮಚಾರ ಏನಕ್ಕೇನ ಸ್ಯಾತ್ ಎಂಬುದು ವಿಧಾನ ಅಲ್ಲ. ಅದು ಜ್ಞಾನಿಗಳಿಗೆ ಸತ್ಕಾರ್ಯ ಅಸತ್ಕಾರ್ಯಗಳಿಂದ ವಿಶೇಷ ಉಂಟು ಎಂಬುದೇ ಸಿದ್ಧಾಂತ.
ಹಾಗಾದರೆ ಅಲ್ಲಿ ಹೇಳ್ತಾರೆ ವಿಕ್ರಮ ಲೇಪು ನೈವಾಸ್ತಿ. ಅವರಿಗೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಏ ಪಾಪ ಮಾಡಿದರೆ ಲೇಪ ಇಲ್ಲ. ಹಾಗಾದರೆ ಜ್ಞಾನಿಗಳಿಗೂ ಕೂಡ ಸತ್ಕರ್ಮ ಸತ್ಕರ್ಮಗಳಿಂದ ವಿಶೇಷ ಉಂಟು ಅಂತ ಹೇಳ್ತೀರಿ, ವಿಕ್ರಮ ಲೇಪ ಇಲ್ಲ ಅಂತ ಹೇಳ್ತೀರಿ. ಪರಸ್ಪರ ವಿರೋಧ ಬಂದಲ್ಲ, ಕೆಟ್ಟ ಕರ್ಮ ಮಾಡಿದರೆ ಲೇಪ ಇಲ್ಲ, ಅದೇ ಜ್ಞಾನಿಗಳಿಗೆ ಸತ್ಕರ್ಮದಿಂದ ವಿಶೇಷ ಉಂಟು, ಅಸತ್ಕರ್ಮದಿಂದ ವಿಶೇಷ ಉಂಟು ಅಂತ ಒಂದು ವಾಕ್ಯ. ವಿಕರ್ಮ ಲೇಪ ಇಲ್ಲ, ಹೇಗೆ ಕೂಡಿಸೋದು ಅಂದರೆ ಆನಂದಾದಿ ಗುಣ ಹಾನಿಯೇ ವಿಕರ್ಮಕರ್ತು ವಿಶೇಷಸ್ಯ. ಅವರಿಗೆ ಕೆಟ್ಟ ಕೆಲಸ ಮಾಡಿದರೆ ಆನಂದಾದಿ ಗುಣ ಹಾನಿ ಅಷ್ಟೇ, ಹೊರತು ಬೇರೆ ಬೇರೆ ಥರದ ಪಾಪಲೇಪ ಇಲ್ಲ, ಪಾಪಲೇಪ ಇಲ್ಲ ಅವರಿಗೆ. ಅವರಿಗೆ ದುಷ್ಕರ್ಮ ಮಾಡಿದ್ದರಿಂದ ಆನಂದ ಎಷ್ಟು ಅನುಭವಿಸಬೇಕು, ಆನಂದ ಗುಣ ಹಾನಿ. ಗುಣಹಾನಿಶ್ಚನೇ ವಸ್ತಿ ಬ್ರಹ್ಮಣಸ್ತು ಅವಿಕರ್ಮತಃ. ಬ್ರಹ್ಮದೇವರಿಗೆ ಏನು ಮಾಡಿದರೂ ಅವರಿಗೆ ಲೇಪವೇ ಇಲ್ಲ, ಗುಣಹಾನಿಯೂ ಇಲ್ಲ. ದೇವತೆಗಳಿಗೂ ಉಂಟು, ಪ್ರಾಯ ಇಲ್ಲ, ಅವರಿಗೂ ಇಲ್ಲ. ಅಲ್ಲಿ ಮನುಷ್ಯರು, ಋಷಿಗಳು, ದೇವತೆಗಳು, ಅಧಿಕಾರ ಭೇದಿನ ವ್ಯವಸ್ಥೆ. ಅದರಿಂದ ಬ್ರಹ್ಮದೇವರಿಗೆ ಕಾಮಾಚಾರ, ಏನು ಮಾಡಿದರೂ ಲೇಪ ಇಲ್ಲ, ಆನಂದ ಕ್ರಾಸವೂ ಇಲ್ಲ, ಯಾವ ದೋಷವೂ ಇಲ್ಲ ಬ್ರಹ್ಮದೇವರಿಗೆ. ಆದರೆ ದೇವ ಕ್ಲುಪ್ತಸ್ಯತು ಕೃತಂಜನ, ಯಾವ ದೇವತೆಗಳಿಗೆ ಎಷ್ಟು ಕ್ಲುಪ್ತವೋ ಅದಕ್ಕೆ ಹಾನಿ ಇಲ್ಲ. ಆದರೆ ಕ್ಲುಪ್ತಸ್ಯತು ಕಥಂಚನ, ಹಾಗಾದರೆ ದೇವತೆಗಳಿಗೆ ಗುಣ ಹಾನಿ ಉಂಟು ಅಂತ ಹೇಳ್ತೀರಿ. ಕ್ಲುಪ್ತವಾದ ಗುಣಕ್ಕೆ ನಾಶ ಬ್ರಹ್ಮದೇವರಿಗಂತೂ ಇಲ್ಲವೇ ಇಲ್ಲ. ದೇವತೆಗಳಿಗೆ ವಿಕರ್ಮ ಮಾಡಿದರೂ ಗುಣಹಾನಿ ಉಂಟು ಅಂತ ಹೇಳ್ತೀರಿ. ಈಗ ಹೇಳ್ತೀರಿ ಅವರಿಗೆ ಎಷ್ಟು ಗುಣ ಕಲ್ಪಿತ ಉಂಟು, ಹಾನಿ ಇಲ್ಲ ಅಂತ. ಬಟ್ ಹೇಳಿ ಅಂತ ಹೇಳಿದರೆ ಅದಕ್ಕೆ ಪ್ರಾಪ್ತ ಕರಾಸು ಭವೇತ್ ಕ್ವಾಪಿ, ಮಹತಾದ ವಿಕರ್ಮ, ಎಲ್ಲ ವಿಕರ್ಮ ಇಲ್ಲ, ಸಾಮಾನ್ಯವಾದ ವಿಕರ್ಮ ಅಲ್ಲ. ವಿಶೇಷವಾದ ದುಷ್ಕಾರ್ಯ ಮಾಡಿದರೆ ಅವರ ಯೋಗ್ಯತೆಯಿಂದ ಹೆಚ್ಚು ಆನಂದ ಏನು ಪ್ರಾಪ್ತವಾಗಿದೆ ಅದಕ್ಕೆ ಮಾತ್ರ ಹಾನಿ. ಪ್ರಾಪ್ತ ಕರಾಸು ಭವೇತ್ ಕ್ವಾಪಿ, ಅದು ಕೂಡ ಪ್ರಾಯ ದೇವತೆಗಳು ಹೆಚ್ಚಾಗಿ ಇಲ್ಲ, ಗುಣಹಾನಿಯೂ ಇಲ್ಲ, ಕೆಲವು ಕಡೆ ಆಗಬಹುದು, ಅದು ಕೂಡ ಕ್ಲುಪ್ತವಾದ ಗುಣಕ್ಕೆ ಹಾನಿಯಿಲ್ಲ. ಅವರು ಯೋಗ್ಯತೆಗಿಂತ ಹೆಚ್ಚು ಸಾಧನೆ ಮಾಡಿ ಅದನ್ನು ಹೆಚ್ಚು ಆನಂದ ಪ್ರಾಪ್ತವಾಗಿತ್ತು, ಅದಕ್ಕೆ ಮಾತ್ರ ಹಾನಿ ಹೊರತು ಕ್ಲುಪ್ತವಾದ ಗುಣಕ್ಕೆ ದೇವತೆಗಳಿಗೆ ಹಾನಿಯಿಲ್ಲ. ಅಧಿಕಾನಂದ ಅವರಿಗೆ ಪ್ರಾಪ್ತವಾಗಿತ್ತು ಎನ್ನುವುದು ಹೆಚ್ಚು ಸಾಧನೆ ಮಾಡಿ. ಅಷ್ಟು ಯೋಗ್ಯತೆ ಇಲ್ಲ, ಎಲ್ಲಿಂದ ಆನಂದ ಕೊಡಬೇಕು, ಸ್ವರೂಪದಲ್ಲಿ ಅಷ್ಟು ಆನಂದ ಇಲ್ಲ. ಆದರೆ ಎಷ್ಟು ಆನಂದ ಬೇಕೋ ಅದಕ್ಕಿಂತ ಹೆಚ್ಚು ಆನಂದಕ್ಕೆ ಬೇಕಾದ ಸಾಧನೆ ಆಗಿದೆ, ಅಷ್ಟು ಆನಂದ ಕೊಡೋಣ. ಅವರ ಸ್ವರೂಪದಲ್ಲಿ ಅಷ್ಟು ಆನಂದ ಇಲ್ಲ, ಕೊಡಲಿಕ್ಕೆ ಬರುವುದಿಲ್ಲ, ಸಾಧನೆ ಹೆಚ್ಚು ಮಾಡಿದ್ದಾರೆ, ಅದಕ್ಕೆ ಸ್ವಲ್ಪ ಏದಮಾನ ದ್ವಿಟಿ ಆಗಬರಿಂದ ವಿಕರ್ಮ ಮಾಡಿಸಿ ಅದನ್ನು ಪರಮಾತ್ಮ ಕಮ್ಮಿ ಮಾಡಿಸ್ತಾನೆ. ತಥಾಪಿ ತತ್ ಕ್ಲುಪ್ತಮೇವ ಹಾಗಾದರೆ ಒಬ್ಬ ದೇವತೆ ಹೆಚ್ಚು ಸಾಧನೆ ಮಾಡಿದ, ದುಷ್ಕರ್ಮ ಮಾಡಲೇ ಇಲ್ಲ, ಏನು ಮಾಡ್ತೀರಿ? ಹೆಚ್ಚು ಕರ್ಮ ಮಾಡಿ ಸಾಧನೆ ಹೆಚ್ಚು ಮಾಡಿ ಹೆಚ್ಚು ಆನಂದ ಪ್ರಾಪ್ತವಾಗಿತ್ತು, ದುಷ್ಕರ್ಮ ಮಾಡಲೇ ಇಲ್ಲ. ಆವಾಗ ಏನು? ತಥಾಪಿ ತತ್ ಕ್ಲುಪ್ತಮೇವ, ಹೆಚ್ಚು ಸಾಧನೆ ಮಾಡಿದ್ದರೆ ಅವನಿಗೆ ಅದಕ್ಕೆ ಘಾತಕವಾದ ದುಷ್ಕರ್ಮ ಮಾಡಿಯೇ ಮಾಡ್ತಾನೆ, ಅದು ಕ್ಲುಪ್ತವೇ, ಅವನು ಮಾಡಿಸಿಯೇ ಮಾಡ್ತಾನೆ. ತಥಾಪಿ ಯದ್ಯಪಿ ದೇವೈ ಸ್ವಯೋಗ್ಯ ಪರಿಪೂರ್ತ ಪೂರ್ತ್ಯರ್ಥ ಸಾಧನ ಅತಿರಿಕ್ತಮಿ ಸಾಧನ ಅನುಷ್ಠೀಯತೆ, ಆದರೆ ತದ್ವಿಘಾತಕಂ ಕರ್ಮ ಕ್ಲುಪ್ತಮೇವ ನಿಯತವಾಗಿ ಕಮ್ಮ ಸ್ವಾಧಿಕಾರಾಧಿಕೋ ಯತ್ನ ಕಥಂಚೆ ನೋಪಬದ್ಧತೆ, ತನ್ನ ಯೋಗ್ಯತೆಗಿಂತ ಹೆಚ್ಚು ಪ್ರಯತ್ನ ಮಾಡುವುದಿಲ್ಲ. ಕಥಂಚಿತ್ ಅಧಿಕೇ ಯತ್ನ, ಏನಾದರೂ ಹೆಚ್ಚು ಪ್ರಯತ್ನ ಮಾಡಿದರೆ ದೋಷ ಕಶ್ಚಿತ್ ಸಮಾಪತಿ, ಏನಾದರೂ ಒಂದು ಅನಿಷ್ಟ ಬಂದು ಅದಲ್ಲಿ ನಲಿಗೆ ಸರಿಯಾಗ್ತದೆ. ತಸ್ಮಾತ್ ನಾನು ಏ ಮೋಚಿತಿ, ಅದೇ ಏನು ಯಾರ್ಯಾರಿಗೆ ಎಷ್ಟು ಆನಂದ ಅಂತ, ಆ ನಿಯಮಕ್ಕೆ ಭಂಗ ಇಲ್ಲ. ಚಂದ್ರ ಸುಗ್ರೀವಯೋಶ್ಚೇವ ಸ್ವೋಚ್ಚದಾರ ಪರಿಗ್ರಹಾತಿ
ಪ್ರಾಪ್ತ ಹಾನಿಯ ಭೂತ್ ಕಲ್ಪಿತ ಹರಿನ ಚಂದ್ರ ಮತ್ತು ಸುಗ್ರೀವ. ಸುಗ್ರೀವನು ತಾರಾಸಂಗ ವಾಲಿತಾರ, ಚಂದ್ರನು ಬೃಹಸ್ಪತಿಯ ಪತ್ನಿ. ಅದು ಸೋತ್ಯದಾರ ಪರಿಗಣ ದೊಡ್ಡ ಅಪರಾಧ. ಇಂಥ ಅಪರಾಧದಿಂದ ಅವರಿಗೆ ಪ್ರಾಪ್ತ ಹಾನಿ, ಹೆಚ್ಚು ಸಾಧನೆ ಮಾಡಿದ್ದು ಹೋಯ್ತಷ್ಟೇ ಹೊರತು ಕಲ್ಪಿತಕ್ಕೆ ಹಾನಿಯಾಗಿಲ್ಲ ಅಂತ ಇದು ಸಿದ್ಧಾಂತ. ಈ ಅಧಿಕಾರದಲ್ಲಿ ಮುಂದೆ ಸೂತ್ರಗಳಲ್ಲಿ ನಾನಾ ಥರದ ವಾಕ್ಯಗಳುಂಟು. ಒಂದು ಕಡೆ ಇದು ವಿಕ್ರಮ ಉಂಟು ಹಾನಿ ಇಲ್ಲ ಅಂತ, ಸ್ವಲ್ಪವೂ ಹಾನಿ ಇಲ್ಲ ಅಂತ ಕೆಲವು ಕಡೆ ಉಂಟು. ಕೆಲವು ಸ್ವೇಚ್ಛಾಚಾರ ವಿಧಿಯಿಂದ ಉಂಟು, ವಿಧಿಯಲ್ಲ ಅಂತ ಬೇರೆ ಬೇರೆ ಜೇಮಿನಿ ಬೇರೆ ಬೇರೆ ಅರ್ಥನೆ ಮಾಡ್ತಾನೆ. ಅದರಿಂದ ಗಲಿಬಿಲಿ ಆಗ್ತದೆ. ಅದಕ್ಕೆ ಸುಧಾದಲ್ಲಿ ಅದರ ಒಟ್ಟು ತಾತ್ಪರ್ಯವನ್ನು ಅಧಿಕಾರ ಭೇದೇನೆ ವ್ಯತ್ಯಾಸ. ದೇವತೆಗಳಿಗೆ ಹೆಚ್ಚು ಬ್ರಹ್ಮದೇವರಿಗಂತೂ ಸ್ವೇಚ್ಛಾಚಾರಕ್ಕೆ ವಿಧಿಯೇ, ಬೇಕಾದಷ್ಟು ಮಾಡಬಹುದು. ಅವರಿಗೆ ವಿಕರ್ಮದಿಂದ ಪಾಪ ಬರುವುದೇ ಇಲ್ಲ, ಯಾವುದೇ ಗುಣಹಾನಿ ಆಗುವುದಿಲ್ಲ, ಯಾವ ಆನಂದ ಹಾನಿ ಆಗುವುದಿಲ್ಲ ದೇವರಿಗೆ. ದೇವತೆಗಳಿಗೆ ಹೆಚ್ಚಾಗಿ ಆಗುವುದಿಲ್ಲ, ಆಗ್ತದೆ. ಅದು ಕೂಡ ಕ್ಲುಪ್ತವಾದ ಗುಣ ಹಾನಿ ಇಲ್ಲ, ಹೆಚ್ಚಾಗಿ ಸಾಧನೆ ಮಾಡಿದರೆ ನಷ್ಟ ಆಗ್ತದೆ ದೇವತೆಗಳಿಗೆ. ಉಳಿದವರಿಗೆ ಕ್ಲುಪ್ತವಾದ ಆನಂದಕ್ಕೂ ಹ್ರಾಸ ಉಂಟು, ಪೂರ್ತಿ ಅನುಭವಕ್ಕೆ ಬರುವುದಿಲ್ಲ. ಅದು ಕೂಡ ಕೆಲವು ಸಮಯದವರಿಗೆ ಮತ್ತೆ ಬರಬಹುದು. ಕ್ರಾಸೋಪಿ ಮಾನುಷಾದೀನಾಂ ಆನಂದಸ್ಯ ವಿಕರ್ಮಣ ಭವೇತ್. ಆದರೆ ದೇವತೆಗಳಿಗೆ ಬಿಟ್ಟು ಉಳಿದವರಿಗೆ ಕಲ್ಪಿತವಾದ ಆನಂದ ಎಷ್ಟುಂಟು ಅದಂದು ಕೂಡ ದೊಡ್ಡ ವಿಕರ್ಮ ಮಾಡಿದರೆ ಎಷ್ಟು ಆನಂದ ಅನುಭವಿಸಬೇಕೋ ಅದು ಕೂಡ ಪೂರ್ಣವಾಗಿ ಅನುಭವಕ್ಕೆ ಬರುವುದಿಲ್ಲ. ದೇವತೆಗಳಿಗೆ ತಮ್ಮ ಕಲ್ಪಿತವಾದ ಆನಂದ ಪೂರ್ಣವಾಗಿ ಅನುಭವಕ್ಕೆ ಬರ್ತದೆ. ಆದರೆ ಹೆಚ್ಚು ಯೋಗ್ಯತೆಯಿಂದ ಆನಂದ ಪ್ರಾಪ್ತಿ ಇದ್ದರೆ, ಬರುವ ಸಂದರ್ಭ ಇದ್ದರೆ ಅದು ಏನಾದರೂ ವಿಕರ್ಮ ಮಾಡಿ ಅದು ತಪ್ಪಿ ಹೋಗ್ತದೆ. ಆದರೆ ಉಳಿದವರಿಗೆ ಎಷ್ಟು ಆನಂದ ಕಲ್ಪಿತವೋ ಅದು ಕೂಡ ಪೂರ್ತಿ ಅನುಭವಕ್ಕೆ ಬರುವುದಿಲ್ಲ ಅಂತ ಇಷ್ಟು ಉಂಟು. ಅದು ನಾನು ವಿಚಾರ ಮಾಡಿದರೆ ಕೆಲವು ಸಮಯದವರಿಗೆ ಅಂತ, ಖಾಯಂ ಇರಲಿಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಲ್ಲ. ಕಲ್ಪಿತವಾದ ಆನಂದ ಕೆಲವು ಸಮಯದವರೆಗೆ ಆಗುವುದಿಲ್ಲ, ಖಾಯಂ ಇಲ್ಲ ಅಂತ ಮತ್ತೆ ಆಗಬಹುದು, ಹಾಗೆ ಹೇಳಿಲ್ಲ. ಕಲ್ಪಿತ ಹಾನಿಯಾಗ್ತದೆ, ಶಾಶ್ವತ ಅಂತ ಹೇಳಿಲ್ಲ. ಅನೇಕ ಸಮಯದವರೆಗೆ ಆನಂದ ಅನುಭವ ಆಗುವುದು, ಅದರಿಂದ ಮುಗಿದ ಮೇಲೆ ಮತ್ತೆ ಆನಂದ ಅನುಭವ ಆಗುವುದು. ಇಲ್ಲಿ ಪಾಪ ಆನಂದ ಸ್ವಲ್ಪ ಇದು ಏನು ಉಪಯೋಗ, ಯಾವಾಗಲೂ ಆನಂದ ಅನುಭವಕ್ಕೆ ಮಾಡದಿದ್ದರೆ ಅದೇನು ಇದು ಉಪಯೋಗ. ಕೆಲವು ಕಾಲದವರೆಗೆ ಅವರಿಗೆ ಆನಂದ ಅನುಭವ ಆಗುವುದು, ಮತ್ತೆ ಆಗಬಹುದು ಅಂತ ಹೇಳಿಲ್ಲ. ನಾನು ಹಾಗೆ ಒಂದು ಅರ್ಥ ಅಭಿಪ್ರಾಯ ಮಾಡಿಕೊಂಡಿದ್ದೆ. ಕ್ರಾಸೋಪಿ ಮಾನುಷಾದೀನಾಂ ಆನಂದಸ್ಯ ವಿಕರ್ಮಣ ಭವೇತ್ ಮುಕ್ತೌ ವಿಶೇಷೇಣ ಸೋಚಾನ ಅಪರಾಧ. ಹೆಚ್ಚಾಗಿ ದೊಡ್ಡವರ ಅಪರಾಧ ಮಾಡಿದರೆ ಅದಕ್ಕೆ ವಿಶೇಷ ಪಾಪ. ಅದರಿಂದ ಮನುಷ್ಯರಿಗೆಲ್ಲ ಮುಕ್ತಿಯಲ್ಲಿ ಎಷ್ಟು ಆನಂದಕ್ಕೆ ಅನುಭವ ಬರಬೇಕು ಅದು ಬರುವುದಿಲ್ಲ. ಕ್ಲುಪ್ತಾನಂದಕ್ಕೆ ಅಪೂರ್ಣತೆ ಬರಬಹುದು, ಕೆಲವು ಸಮಯ ಆದ ಮೇಲೆ ಅದು ಅನುಭವಕ್ಕೆ ಬರಬಹುದು, ಅವಾಗ ಪೂರ್ಣತೆ ಬರುತ್ತೆ, ಅಲ್ಲಿವರೆಗೆ ಪೂರ್ಣತೆ ಇಲ್ಲ. ಇಷ್ಟು ಯಾಕೆಂದರೆ ಮುಂದಿನ ಸೂತ್ರಗಳಲ್ಲಿ ಗಲಿಬಿಲಿ ಆಗ್ತದೆ. ಅದಕ್ಕೋಸ್ಕರ ಬ್ರಹ್ಮದೇವರಿಗೆ ಒಂದು ರೀತಿ, ದೇವತೆಗಳಿಗೆ ಒಂದು ರೀತಿ, ಋಷಿಗಳಿಗೆ ಒಂದು ರೀತಿ, ಮಾನವರಿಗೆ ಒಂದು ರೀತಿ. ಅಲ್ಲಿ ಜೈಮಿನಿ ಹೇಳ್ತಾನೆ, ಪರಾಮನುಷ್ಯಂ ಜೈಮಿನಿ ಅಚೋದನಾಚ ಅಪವದತಿ ಅಂತ. ಈ ಜೈಮಿನಿ ಹೇಳುವುದು ಎಲ್ಲ ಕರ್ಮಾನುಷ್ಠಾನ ಮಾಡಲೇಬೇಕು, ಯಾವುದಕ್ಕೂ ಲೋಪ ಇರಬಾರದು. ಅದನ್ನು ಮಾಡಿದರೆ ಅದರಿಂದ ಅವನಿಗೆ ಹಾನಿ ಉಂಟು ಅಂತ. ಕಾಮಾಚಾರ ಇಲ್ಲ, ಯಥೇಷ್ಟ ಕಾಮಾಚರಣೆ ಇಲ್ಲ. ಯಥೇಷ್ಟ ಕಾಮಾಚರಣೆ ಎಂದರೆ ಏನದು? ಪ್ರಾತರುತ್ಥಾಯ ಸಂಧ್ಯಾಮುಪಾಸಿತ ಯತ್ ಸಂಧ್ಯಾಮುಪಾಸತೆ ಬ್ರಹ್ಮೈವ ತದುಪಾಸತೆ. ದೇವತೆಗೆ ನಮಸ್ಕಾರ ಮಾಡಬೇಕು, ವೇದ ಅಧ್ಯಯನ ಮಾಡಬೇಕು, ಮದ್ಯಪಾನ ಮಾಡಬಾರದು, ಎಲ್ಲ ನಿಯಮ ಉಂಟು. ಆದ್ದರಿಂದ ಇದನ್ನೆಲ್ಲ ಕಾಮಾಚಾರ ಅಂದೇನು, ನಿರ್ಬಂಧ, ವಿಧಿ ನಿರ್ಬಂಧ ಇಲ್ಲ, ನಮಗೆ ನಿರ್ಬಂಧ ಉಂಟು ಮಾಡಲೇಬೇಕು. ವಿಧಿ ನಿರ್ಬಂಧ ಇಲ್ಲದೆ ಸ್ವೇಚ್ಛೆಯಿಂದ ಮಾಡುವುದು ಕಾಮಾಚಾರ ಅಂದರೆ ಸ್ವೇಚ್ಛಾಚಾರ. ಸತ್ಕರ್ಮವನ್ನು ಮಾಡಬಹುದು, ದುಷ್ಕರ್ಮವನ್ನು ಮಾಡಬಹುದು, ಬೇಕಾದಂತೆ ಇರಬಹುದು,
ಸುರಾಪಾನ ಮಾಡಬಹುದು, ವಿಕ್ರಮಣಿಪ ಇಲ್ಲ ಅಂತ ಹಾಗೆ ಅರ್ಥ ಅಲ್ಲ. ಅವನು ಮಾಡಬೇಕಾದ ಕರ್ತವ್ಯ ಏನುಂಟು, ನಾವು ವಿಧಿಬದ್ಧರಾಗಿ ಮಾಡ್ತೇವೆ, ವಿಧಿಬಂಧ ಇಲ್ಲ. ಭಗವಂತ ಅನುಗ್ರಹ ಆಗಲಿ ಅಂಥೇಳಿ ಯಾವ ನಿರ್ಬಂಧ ಇಲ್ಲದೆ ಹೋದರೂ ಮಾಡ್ತಾರೆ. ಹಾಗೆ ಅರ್ಥ ಹೊರತು ಸ್ವೇಚ್ಛಾಚಾರ ಅಂತ, ಸ್ವೇಚ್ಛಾಚಾರ ವಿಧಿಯಲ್ಲ ಅಂತ ಬೇರೆ ಅರ್ಥವನ್ನು ಬರೀತಾರೆ. ಇತ್ತು ಯಾಕೆಂದರೆ ಇಷ್ಟೆಲ್ಲ ಆಚಾರವನ್ನು ನಸುರಾಂ ಬಿಭೇತ್, ಸುರಾಪಾನ ಮಾಡಬಾರದು, ಫಲಾನು ಭಕ್ಷಣ ಮಾಡಬಾರದು, ಅನಾವಶ್ಯಕ ಮಾತಾಡಬಾರದು, ಸೋಮಪಾನ ಮಾಡಬೇಕು ಎಲ್ಲ ಹೇಳಿ ಆಮೇಲೆ ಇದು ಕಾಮಾಚಾರ ಯಥೇಷ್ಟವಾಗಿ ಮಾಡಿ, ಇದನ್ನು ಕಾಮಾಚಾರ. ಇಂಥ ಸತ್ಕರ್ಮ ಆಚರಣೆ ಮಾಡುವಾಗ ಅದನ್ನು ಸ್ವೇಚ್ಛೆಯಿಂದ ಮಾಡುದು, ವಿಧಿಬಂಧ ವರ್ಜಿತತ್ವೇನ, ನಿರ್ಬಂಧ ಇಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವರಿಗೆ ವಿಧಿಬಂಧ ಇಲ್ಲ, ವಿಧಿಬಂಧ ವರ್ಜಿತತ್ವೇನ ಕಾಮದೇವ ತಸ್ಯಾಚರಣ, ತನ್ನ ಇಚ್ಛೆಯಿಂದಲೇ ಮಾಡುದು, ಇದು ಕಾಮಾಚಾರ. ಸ್ವೇಚ್ಛಾಚಾರ ಅಂತ ಅರ್ಥ ಅಲ್ಲ. ಇನ್ನು ಸತ್ಕರ್ಮವನ್ನು ಮಾಡ್ಬೋದು, ದುಷ್ಕರ್ಮವನ್ನು ಮಾಡ್ಬೋದು, ಬೇಕಾದಂತೆ ಇರಬಹುದು ಅಂತ ಅರ್ಥ ಅಲ್ಲ. ಮಾಡಬೇಕಾದ ಕರ್ತವ್ಯವನ್ನು ವಿಧಿಕ್ಕೆ ನಿರ್ಬಂಧಕ್ಕೆ ಒಳಗಾಗಿ ನಾವು ಮಾಡ್ತೇವೆ. ಅವರಿಗೆ ವಿಧಿ ಬಂಧ ಇಲ್ಲ, ವಿಧಿ ಬಂಧ ಇಲ್ಲದೆ ಸ್ವೇಚ್ಛೆಯಿಂದ ಮಾಡ್ತಾರೆ ಅಂತ ಅರ್ಥ ಅಂತ. ಅದು ಮನುಷ್ಯರಿಗೆ ಸಂಬಂಧಪಟ್ಟು ಇದು ಪರಾಮರ್ಶಂ ಜೇಮಿನಿ, ಪರಾಮರ್ಶ ಎಲ್ಲ ಕರ್ತವ್ಯವನ್ನು ಪರಾಮರ್ಶ ಮಾಡಿ ವಿಧಾನ ಮಾಡಿದ್ದಾರೆ. ಅಚೋದನಾಚ ಅಪೋದತಿ, ಅಚೋದನಾಚ ಅಪೋದತಿ. ಯಾಕೆಂದರೆ ಪರಾಮರ್ಶೇನ ವಿಧಿಬಂಧ ಇಲ್ಲ ಅಂತ ಹೇಳಿದ್ದರಿಂದ ಕಾಮದೇವ ತಸ್ಯ ಆಚರಣ, ಇಚ್ಛೆಯಿಂದಲೇ ಮಾಡುವುದು, ಇದು ಕಾಮಾಚಾರ, ಇದು ಜೈಮಿನಿಯರು ಮನ್ಯತೆ. ನಚ ನಿಷಿದ್ಧ ಕರ್ಮ ಕರ್ತವ್ಯ, ನಿಷಿದ್ಧ ಕರ್ಮ ಮಾಡಲಿ ಅಂತಲ್ಲ, ನಿಷಿದ್ಧ ಕರ್ಮ ಮಾಡಬಾರದು, ಬ್ರಾಹ್ಮಣವನ್ನು ಹಂತವ್ಯ ಅಂತ ಅಪವಾದ ಉಂಟು, ಅದು ಎಲ್ಲರಿಗೂ ಅಪರೋಕ್ಷ ಜ್ಞಾನಿಗಳಿಗಿಲ್ಲ ಅಂತ ಪ್ರತ್ಯೇಕ ಇಲ್ಲ, ಸಾಮಾನ್ಯವಾಗಿ ಉಂಟು. ಬ್ರಾಹ್ಮಣನ ಕೊಲ್ಲಬಾರದು, ಸುರಾಪಾನ ಮಾಡಬಾರದು, ಇಂಥವ್ರು ಮಾತ್ರ ಮಾಡಬಾರದು ಅಂತ ಇಲ್ಲ. ಆದ್ದರಿಂದ ನಿಷಿದ್ಧ ಕರ್ಮ ಮಾಡಲೇಬಾರದು, ವಿಹಿತ ಕರ್ಮವನ್ನು ಮಾಡಬೇಕು, ವಿಧಿ ಬಂಧ ಇಲ್ಲ, ಆದರೆ ಸ್ವೇಚ್ಛೆಯಿಂದ ಮಾಡು ಅಂತ. ಹಾಗೆ ಅಪವದತಿ ಚ ಅಚೋದನಾಚ ಅಪವದತಿ, ಅದಕ್ಕೆ ಅರ್ಥ ನಿಷಿದ್ಧವನ್ನು ಮಾಡಬಹುದು ಅಂತ ವಿಧಿ ಇಲ್ಲ, ಬ್ರಾಹ್ಮಣ ಹನನ ಮಾಡಬಾರದು ಎಂಬುದಾಗಿ ಅಚೋದನ ಪರಾಮರ್ಶಂ ಜೇಮಿನಿ, ಜೇಮಿನಿ ಪರಾಮರ್ಶ ಎಲ್ಲವನ್ನು ಕೂಡ ಪರಾಮರ್ಶೆ ಮಾಡಿ ಸುರಾಪಾನ ಮಾಡಬಾರದು, ಸೋಮಪಾನ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು, ವೇದಾಧ್ಯಯನ ಮಾಡಬೇಕು ಅಂತ ಪರಾಮರ್ಶೆ ಮಾಡಿದ್ದಾರೆ, ಮಾಡಿ ಕಾಮಾಚಾರ ಅಂತ ಹೇಳಿದ್ದಾರೆ. ಅದರಿಂದ ಪರಾಮರ್ಶಂ ಎಲ್ಲವನ್ನು ಪರಾಮರ್ಶೆ ಮಾಡಿದ್ದರಿಂದ ಪರಾಮರ್ಶೇನ ವಿಧಿಬಂಧ ವರ್ಜಿ ಪರಾಮರ್ಶೆ ಮಾಡಿದ್ದಾರೆ ಎಲ್ಲವನ್ನು ಮಾಡಬೇಕು ಅಂತ. ವಿಧಿಬಂಧ ವರ್ಜಿತತ್ವೇನ ಕಾಮದೇವ ಆಚರಣ, ಎಲ್ಲ ಕರ್ಮ ಮಾಡಿ ಪರಮಾತ್ಮ ಶಾಸ್ತ್ರದ ವಿಧಾನ ಉಂಟು ಅಂತ ಮಾಡೋದಲ್ಲ, ಸ್ವೇಚ್ಛೆಯಿಂದಲೇ ಮಾಡೋದು. ಯಾಕೆ ಅಚೋದನ ಎಲ್ಲಿ ನಿಷಿದ್ಧ ಕರ್ಮ ಮಾಡಬಹುದು ಅಂತ ಎಲ್ಲಿ ವಿಧಾನ ಇಲ್ಲ. ಅಪವದತಿ ಬ್ರಾಹ್ಮಣ ಹನನ ಮಾಡಬಾರದು, ಸುರಾಪಾನ ಮಾಡಬಾರದು ಅಂತ ಅಪವಾದವೂ ಉಂಟು, ನಿಷೇಧ ಉಂಟು, ನಿಷಿದ್ಧ ಕರ್ಮ ಮಾಡಬಹುದು ಅಂತ ವಿಧಿ ಇಲ್ಲ. ಆದ್ದರಿಂದ ಎಲ್ಲ ಸತ್ಕರ್ಮಗಳನ್ನು ಹೇಳಿ ಪರಾಮರ್ಶೆ ಮಾಡಿ ನಿಷಿದ್ಧ ಕರ್ಮ ಮಾಡಬಾರದು, ಸುರಾಪಾನ ಮಾಡಬಾರದು, ವೇದಾಧ್ಯಯನ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು ಅಂತೇಳಿ ಕಾಮಾಚಾರ ಹೇಳಿದ್ದಾರೆ. ಅದರರ್ಥ ಇದೆಲ್ಲ ಕರ್ಮಗಳನ್ನು ನಿಷಿದ್ಧ ಕರ್ಮ ಬಿಡಬೇಕು ಸ್ವೇಚ್ಛೆಯಿಂದ, ಸತ್ಕರ್ಮಾಚಾರ ಮಾಡಬೇಕು ಸ್ವೇಚ್ಛೆಯಿಂದ, ಹೊರತು ಅವನು ನಿಷಿದ್ಧ ಕರ್ಮ ಮಾಡಬಹುದು ಅಂತ ಅರ್ಥ ಅಲ್ಲ. ಅಚೋದನ ನಿಷಿದ್ಧ ಕರ್ಮವನ್ನು ಜ್ಞಾನಿ ಮಾಡಬಹುದು ಅಂತ ಎಲ್ಲಿ ವಿಧಿವಾಕ್ಯ ಇಲ್ಲ. ಅಪವದತಿ ಬ್ರಾಹ್ಮಣವನ್ನು ಹಂತವೆ ಸಾಮಾನ್ಯವಾಗಿ ಹೇಳಿದೆ ಹೇಳಿದ್ದಾರೆ, ಯಾರೂ ಅಪರೋಕ್ಷ ಜ್ಞಾನಿ ಮಾಡಬಹುದು ಅಂತ ಇಲ್ಲ, ಪರೋಕ್ಷ ಜ್ಞಾನವುಳ್ಳವನು ಮಾತ್ರ ಬ್ರಾಹ್ಮಣ ಹನನ ಮಾಡಬಾರದು ಅಂತಿಲ್ಲ, ಸಾಮಾನ್ಯವಾಗಿ ಬ್ರಾಹ್ಮಣನ ಮಾಡಬಾರ್ದು, ಯಾರು ಮಾಡಬಾರ್ದು, ಅಪರೋಕ್ಷ ಜ್ಞಾನಿ ಮಾಡಬಾರದು, ಪರೋಕ್ಷ ಜ್ಞಾನವುಳ್ಳವನು ಮಾಡಬಾರ್ದು, ಜ್ಞಾನಿಯೂ ಅಜ್ಞಾನಿಯೂ ಯಾರೂ ಕೂಡ ಬ್ರಾಹ್ಮಣ ಹನನ ಮಾಡಬಾರದು, ಮಾಡಬಹುದು ಅಂತ ವಿಧಿ ಇಲ್ಲ. ಅಚೋದನ ಅಪವದತಿ ಮಾಡಬೇಕು ಅಂತ ವಿಧಿ ಇಲ್ಲ, ಮಾಡಬಾರದು ಅಂತ ನಿಷೇಧ ಉಂಟು. ಆದ್ದರಿಂದ ಎಲ್ಲ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಸತ್ಕರ್ಮಾಚರಣೆ ಮಾಡಬೇಕು, ವಿಧಿ ಬಂದ ಇಲ್ಲ, ಸ್ವೇಚ್ಛೆಯಿಂದ ಮಾಡಬೇಕು ಅಂತ ಜಮೀನಿ ಅಭಿಪ್ರಾಯ. ಇನ್ನು ಕೆಲವರು ಅಭಿಪ್ರಾಯ
ಕಾಮಾಚಾರ ಎಂಬುದಕ್ಕೆ ಇನ್ನೊಂದು ವ್ಯಾಖ್ಯಾನ. ಅದು ಮಾಡಿ ಏನು ಅಂದರೆ ಅನುಷ್ಠೇಯಾನ ಮಧ್ಯೇವ ಕಾಮತಶ್ಚರಣಂ ಕಾಮ. ಏನು ಮಾಡಬೇಕಾಗಿದೆ, ಮಾಡಬೇಕಾದ್ದರಲ್ಲಿ ಕೆಲವನ್ನು ಮಾಡಬಹುದು, ಕೆಲವನ್ನು ಬಿಡಬಹುದು. ಹಾಗೆರ್ಥ. ಒಂದು ಕಾಮಾಚಾರ ಮಾಡಬೇಕಾದನ್ನೆಲ್ಲ ಮಾಡಬೇಕು, ಅದು ಮಾತ್ರ ವಿಧಿಯ ನಿರ್ಬಂಧಕ್ಕೆ ಒಳಗಾಗಿ ಮಾಡುವುದಲ್ಲ, ಸ್ವೇಚ್ಛೆಯಿಂದ ಮಾಡುವುದು ಅಂತ ಒಂದು ಕಡೆ. ಇನ್ನೊಂದು ಅರ್ಥ, ಮಾಡಬೇಕಾದ್ದರಲ್ಲಿ ಅವರ ಇಚ್ಛೆ, ಕೆಲವನ್ನು ಮಾಡಬಹುದು, ಸಂಧ್ಯಾ ವಂದನೆ ಇಲ್ಲ, ಕೆಲವೊಂದು ಬಿಡಬಹುದು. ಮಾಡಿ ತೀರಬೇಕು, ನಿಯಮ ಇಲ್ಲ. ಇದು ಕಾಮಾಚಾರ ಅಂದರೆ ಹಾಗೆ. ಮೊದಲನೇ ಕಾಮಾಚಾರ ಅಂದರೆ ಎಲ್ಲವನ್ನು ಮಾಡಬೇಕು, ಯಾವುದನ್ನು ಬಿಡಬಾರದು. ಅದು ವಿಧಿಗೆ ಒಳಪಟ್ಟು ಮಾಡೋದಲ್ಲ, ನಿರ್ಬಂಧಕ್ಕೆ ಒಳಪಟ್ಟು ಮಾಡೋದಲ್ಲ, ಸ್ವೇಚ್ಛೆಯಿಂದ ಮಾಡುವುದು ಅಂದ್ರೆ ಒಂದರ್ಥ. ಇನ್ನೊಂದು ಕಾಮಧಿ ಸ್ವೇಚ್ಛಾಚಾರ ಅಂದರೆ ಏನರ್ಥ, ಸತ್ಕರ್ಮಗಳನ್ನೆಲ್ಲ ಮಾಡಬೇಕು, ಅದರಲ್ಲಿ ಇಚ್ಛೆ ಉಳ್ಳದ್ದು ಕೆಲವರು ಬಿಡಬಹುದು. ಅದು ಈ ಋಷಿಗಳಿಗೆ, ನಮಗೆಲ್ಲ ಅಧಿಕಾರ ಬೇರೆ ಇಲ್ಲ. ಕೆಲವನ್ನು ಮಾಡಬಹುದು, ಕೆಲವನ್ನು ಬಿಡಬಹುದು. ಅನುಷ್ಠೇಯಾನ ಮಧ್ಯೇವ, ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಕಾಮತಃ ಚರಣಂ ಕಾಮತೋ ನಿವೃತ್ತಿ ರೀತಿ ಬಾಧ ಕೇನ ಸ್ಯಾತ್ ಏನ ಸ್ಯಾತ್ ಎಂಬುದಕ್ಕೆ ಇದರ್ಥ. ಅದಕ್ಕೆ ಅನೇಕ ಅರ್ಥ ಉಂಟು. ಮೊದಲು ದುರಾಚಾರಿಯಾಗಿದ್ದವನು ಮತ್ತೆ ಅದನ್ನು ಬಿಟ್ಟು ಸದಾಚಾರಿ ಆದರೆ ಒಂದು ಸಾಧು ಅಜಾಮಿಲ. ಅಭಿಷೇ ಸುದುರಾಚಾರ, ಭಕ್ತಿಯಿಂದ ಭಜನೆ ಮಾಡಿದ, ದುರಾಚಾರ ಬಿಟ್ಟ, ಅವನು ಸಾಧು. ಅವನ ಅರ್ಥ ಉಂಟು. ಅನುಷ್ಠೇಯಾನ ಮಧ್ಯೇವ ಕೇನ ಸ್ಯಾತ್ ತೇನ ಈದೃಶೇವ, ಏನು ಮಾಡಿದರೂ ಕೂಡ ಅವನಿಗೆ ಇದು ಈದೃಶೇವ, ಮೋಕ್ಷಕ್ಕೆ ತೊಂದರೆ ಇಲ್ಲ. ಏನು ಮಾಡಿದರೂ ಮಾಡದೇ ಇದ್ದರೂ ಮೋಕ್ಷಕ್ಕೆ ತೊಂದರೆ ಇಲ್ಲ, ಯಾಕೆ ಅಪರೋಕ್ಷ ಜ್ಞಾನ ಬಂದಾಗಿದೆ. ಅದರಿಂದ ವಿಕರ್ಮ ಮೊದಲಿಂದಕ್ಕೆ ಅರ್ಥ, ವಿಕರ್ಮ ಮಾಡಿದರೂ ಕೂಡ ತೊಂದರೆ ಇಲ್ಲ, ಮೋಕ್ಷಕ್ಕೆ ತೊಂದರೆ ಇಲ್ಲ ಅಂತ ಅಷ್ಟೇ ಅರ್ಥ ಹೊರತು ಲೇಪ ಇಲ್ಲ ಅಂತ ಅರ್ಥ. ಮೊದಲನೇ ವಾಕ್ಯಕ್ಕೆ ಏನು ಮಾಡಿದರೂ ತೇನ ಈದೃಶ, ಇದೇ ಮೋಕ್ಷ ಆಗ್ತದೆ. ಸತ್ಕರ್ಮ ಮಾಡಲಿ, ದುಷ್ಕರ್ಮ ಮಾಡಲಿ, ವಿಕರ್ಮ ಮಾಡಲಿ, ಮಾಡಿದರೂ ಪಾಪ ಉಂಟು, ಅದರಿಂದ ಅವನಿಗೆ ವಿಶೇಷ ಉಂಟು. ಅಸತ್ಪ್ರವೃತ್ತಿಯಿಂದ ಹಾನಿ ಇದೆ, ಗುಣಹಾನಿ ಇದೆ, ಸತ್ಪ್ರವೃತ್ತಿಯಿಂದ ಗುಣಲಾಭ ಇದೆ, ಆದರೆ ಮೋಕ್ಷಕ್ಕೆ ತೊಂದರೆ ಇಲ್ಲ. ಆ ದೃಷ್ಟಿಯಿಂದ ಏನು ಮಾಡಿದರೂ ಕೂಡ ಅವನಿಗೆ ಈ ಏನಕ್ಕೇನು ಸ್ಯಾತ್ ಈ ದೃಶ್ಯವ, ಏನು ಮಾಡಿದರೂ ಹೀಗೆ ಇರ್ತಾರೆ ಅಂದರೆ ಏನು ಮಾಡಿದರೂ ಮೋಕ್ಷಕ್ಕೆ ತೊಂದರೆ ಇಲ್ಲ ಅಂತ ಅದನ್ನೇ ಹೇಳ್ತಾರೆ ಆಚಾರ್ಯರು. ಸುಧವಾಕ್ಯಂಟು ವಿಕರ್ಮಲೇಪೋ ನೇಮಾಸ್ತಿ ಆನಂದಾದಿ ಗುಣಹಾನಿ, ಆನಂದಾದಿ ಗುಣಹಾನಿ ರೂಪ ವಿಶೇಷ ಉಂಟು, ಆದರೆ ಅದು ಬಿಟ್ಟು ಬೇರೆ ಲೇಪ ಇಲ್ಲ. ಆನಂದಾದಿ ಗುಣಹಾನಿ ಬಿಟ್ಟು ನರಕ ಜನರ್ಥ ಇಲ್ಲ, ಬೇರೆ ಹಾನಿ ಇಲ್ಲ, ನರಕಕ್ಕೆ ಹೋಗುವುದಿಲ್ಲ, ಮೋಕ್ಷಕ್ಕೆ ತೊಂದರೆ ಇಲ್ಲ, ಮೋಕ್ಷ ಬಂದೇ ಬರ್ತದೆ. ಅದೇ ಗುಣಹಾನಿ ಮಾತ್ರ, ಆನಂದಾದಿ ಗುಣಹಾನಿ, ಮೋಕ್ಷಕ್ಕೂ ತೊಂದರೆ ಇಲ್ಲ, ನರಕ ಜನರ್ಥವೂ ಆಗುವುದಿಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಏನು ಮಾಡಿದರೂ ಅವನಿಗೆ ವಿಶೇಷ ಇಲ್ಲ ಅಂತ ಹೇಳಿದರೆ ಏನರ್ಥ, ಮೋಕ್ಷಕ್ಕೆ ತೊಂದರೆ ಇಲ್ಲ ಅಂತ. ವಿಶೇಷ ಉಂಟು, ಗುಣಹಾನಿ ಉಂಟು ಇದು ಮನುಷ್ಯರಿಗೆ. ಬ್ರಹ್ಮದೇವರಿಗಂತೂ ಎಲ್ಲವೇ ಇಲ್ಲ, ದೇವತೆಗಳಿಗೆ ಇಲ್ಲ, ಉಂಟು ಅದು ಕೂಡ ಕ್ಲುಪ್ತವಾದ ಗುಣಕ್ಕೆ ಹಾನಿ ಇಲ್ಲ ಅಂತ ಹೀಗೆ ತಾರತಮ್ಯ ಉಂಟು. ಆ ವಾಕ್ಯಗಳೆಲ್ಲ ಪರಸ್ಪರ ವಿರುದ್ಧವಾಗಿ ಅದನ್ನೆಲ್ಲ ಕೂಡಿಸಬೇಕು. ಕೇನ ಸ್ಯಾತ್ ತೇನ ಈದೃಶೇವ, ಏನು ಮಾಡಿದರೂ ಇದೆ ಮೋಕ್ಷ ಆಗ್ತದೆ, ಮೋಕ್ಷ ತೊಂದರೆ ಅವರು. ಅದರಿಂದ ಸತ್ಕರ್ಮ ಮಾಡಬಹುದು, ಕಮ್ಮಿ ಬಿಟ್ಟರು ದೋಷ ಇಲ್ಲ ಅವರಿಗೆ. ಎಷ್ಟು ಆತ್ಮರತನೇ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ನೇವಚ ಸಂತುಷ್ಟ ತಸ್ಯ ಕಾರ್ಯ ನ ವಿದ್ಯತೆ. ಯಾರು ಭಗವಂತನಲ್ಲೇ ಮಗ್ನರಾದವರಿಗೆ ಬೇರೆ ಕಾರ್ಯ ಮಾಡದಿದ್ದರೂ ದೋಷ ಇಲ್ಲ. ಅದು ಮಾಡಬಹುದು, ಮಾಡಬೇಕಾದ ಕಾರ್ಯದಲ್ಲಿ ಮಾಡಬಹುದು, ಮಾಡದೇ ಇರಬಹುದು ಅಂತ. ಅದು ಕೆಲವರಿಗೆ ಮಾಡಬೇಕಾದ ಕಾರ್ಯಗಳಲ್ಲಿ ಮಾಡಲೇಬೇಕು, ಬಿಡಬಾರದು ಅಂತ. ಅದು ಯಾವುದು ಅಪರೋಕ್ಷ ಜ್ಞಾನಿಗೆ, ಮುಕ್ತನಿಗೆ ತಸ್ಯ ಕಾರ್ಯ ನವಿದ್ಯತೆ, ಯಾವ ನಿರ್ಬಂಧವೂ ಇಲ್ಲ. ಧ್ಯಾನಸ್ಥನಾದ ಸಮಾಧಿಸ್ಥನಾದ ಸಂಧ್ಯಾವನ ಮಾಡಲಿಲ್ಲ. ಅದು ಎಷ್ಟು ಆತ್ಮರತನೆಯ ಸ್ಯಾತ್ ಆತ್ಮತತ್ಪಶ್ಚ ಮಾನವ ಎಂಬುದಕ್ಕೆ ಅನೇಕ ಅರ್ಥ ಉಂಟು. ಮೂರು ಅರ್ಥ ಇದೆ. ಒಂದು ಆತ್ಮರತಿ ಎಂದರೆ ಪರಮಾತ್ಮನಲ್ಲೇ ಮಗ್ನನಾದ ಮುಕ್ತ. ಮುಕ್ತನಿಗೆ ಯಾವ ವಿಧಿ ನಿರ್ಬಂಧ ಇಲ್ಲ, ತಸ್ಯ ಕಾರ್ಯ ನವಿದ್ಯತೆ.
ಏನು ಮಾಡಬೇಕಾಗೇ ಇಲ್ಲ ಮುಕ್ತರಾದ ಮೇಲೆ. ಇನ್ನು ಅಪರೋಕ್ಷ ಜ್ಞಾನಿಗೆ ತಸ್ಯ ಕಾರ್ಯ ನೈವೇದ್ಯತೆ, ಅವನು ಮಾಡಬೇಕಾಗಿಲ್ಲ ಅಂದರೆ ಋಷಿಗಳಿಗೆ ಕೆಲವು ಸತ್ಕರ್ಮ ಮಾಡಬಹುದು, ಮಾಡದೇ ಇರಬಹುದು, ಮಾಡಲೇಬೇಕು, ನಿಯಮ ಇಲ್ಲ. ಮನುಷ್ಯರಿಗೆಲ್ಲ, ಮನುಷ್ಯರಿಗಾದರೆ ಏತಾದೃಶೋಭಿನ ಆಚಾರಂ ಶ್ರೌತಂ ಸ್ಮಾರ್ಥಂ, ಒಂದನ್ನು ಬಿಡಬಾರದು. ಮನುಷ್ಯಾಧಿಕಾರಿಗಳಿಗೆ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಎಲ್ಲವನ್ನು ಮಾಡಬೇಕು, ಯಾವುದನ್ನು ಬಿಡಬಾರದು, ಬಿಟ್ಟರೆ ದೋಷ ಉಂಟು, ಗುಣಹಾನಿ ಉಂಟು. ಋಷಿಗಳಿಗೆಲ್ಲ ಆದರೆ ಅಪರೋಕ್ಷ ಜ್ಞಾನ ಮಾಡೋದು ಸ್ವೇಚ್ಛೆಯಿಂದ ಮಾಡೋದು, ವಿಧಿ ಬಂಧನೆಯಿಂದಲ್ಲ, ಸ್ವೇಚ್ಛೆಯಿಂದ ಮಾಡೋದು. ಮಾಡದೇ ಹೋದರೆ ಅವನಿಗೆ ಗುಣಹಾನಿ ಉಂಟು. ಋಷಿಗಳಿಗೆ ಮಾಡಬೇಕಾದ ಕರ್ತವ್ಯಗಳಲ್ಲಿ ಕೆಲವನ್ನು ಮಾಡಬಹುದು, ಕೆಲವನ್ನು ಬಿಡಬಹುದು, ಅವನು ಮಾಡಲೇಬೇಕು ಅಂತಿಲ್ಲ, ಮೋಕ್ಷಕ್ಕೂ ತೊಂದರೆ ಇಲ್ಲ. ದೇವತೆಗಳಿಗೆ ವಿಕರ್ಮ ಮಾಡಿದರೂ ದೋಷ ಇಲ್ಲ, ಪಾಪ ಇಲ್ಲ ಬ್ರಹ್ಮದೇವರಿಗೆ. ಉಳಿದವರಿಗೆ ಹೆಚ್ಚು ವಿಕರ್ಮ ಮಾಡಿದರೆ ಹಾನಿ ಉಂಟು, ಅದು ಯಾವುದು ಕಲ್ಪಿತಕ್ಕೆ ಹಾನಿಯಲ್ಲ, ಹೆಚ್ಚು ಸಾಧನೆಯನ್ನು ಪ್ರಾಪ್ತವಾದಕ್ಕೆ ಮಾತ್ರ ಹಾನಿ. ದೇವತೆಗಳಿಗೆ ವಿಶೇಷವಾದ ರಿಯಾಯಿತಿ, ಋಷಿಗಳಿಗೆ ಅದಕ್ಕಿಂತ ಕಮ್ಮಿ, ಮನುಷ್ಯರಿಗೆ ಮತ್ತು ಇವತ್ತೆ ತಾರತಮ್ಯ ಉಂಟು. ವಿಧಿರುವ ಧಾರಣವತ್ತು, ಇದು ಮೂರನೇ ಎರಡು ಪಠ್ಯ ಆಯಿತು. ಒಂದು ಎಲ್ಲವನ್ನು ಮಾಡಬೇಕು, ಯಾವುದನ್ನು ಬಿಡಬಾರದು, ಮಾಡೋದು ಸ್ವೇಚ್ಛೆಯಿಂದ ಅಂತ ಒಂದು ನಿಯಮ. ಎರಡನೇದ್ದು ಮಾಡಬೇಕಾದ್ದರಲ್ಲಿ ಕೆಲವನ್ನು ಮಾಡಬಹುದು, ಕೆಲವನ್ನು ಬಿಡಬಹುದು. ಇನ್ನೊಂದು ವಿಧಿರುವ ವೇದ ಧಾರಣಂ ತೈವರ್ಣಿಕಾನಾಂ ಹಿತಂ ಏವಂ ಸ್ವಮತಾನುಸಾರಣಿ ಪ್ರವೃತ್ತಿ ಜ್ಞಾನಿನ ಮಿಹಿತ ನ ತತ್ರ ಅಧರ್ಮ ಶಂಕಾ ಕಾರ್ಯ. ಇದು ಸ್ವೇಚ್ಛಾಚರಣೆ, ಬೇಕಾದ ಮಾಡಬಹುದು. ಹೇಗೆ ವೇದಾಧ್ಯಯನ ತ್ರೈವರ್ಣಿಕರು ಮಾಡಬಹುದು, ಉಳಿದವರಿಗಿಲ್ಲ. ಅದೇ ರೀತಿ ಇದು ಕೆಲವರಿಗೆ ಮಾತ್ರ ಸ್ವೇಚ್ಛಾಚಾರ, ಬೇಕಾದ ಮಾಡಬಹುದು, ಅದೇನು ಹಾನಿಯಿಲ್ಲ. ಇದು ತ್ರೈವರ್ಣಿಕ ಮೂರು ವರ್ಣದವರಿಗೆ ವೇದಾಧ್ಯಯನ ಮಿಹಿತ, ಉಳಿದವರಿಗೆ ಸಂಬಂಧ ಇಲ್ಲ. ಅದರಿಂದ ಕೆಲವರಿಗೆ ಮಾತ್ರ ಇದು ಯಥೇಷ್ಟ ಆಚರಣೆ. ಸತ್ಕರ್ಮವನ್ನು ಮಾಡಬಹುದು, ದುಷ್ಕರ್ಮವನ್ನು ಮಾಡಬಹುದು, ಯಾವ ಲೇಪವೂ ಇಲ್ಲ. ಇದು ವಿಧಿರುವ ಧಾರಣ ಮತ. ವೇದಾಧ್ಯಯನ ಹೇಗೆ ವಿಧಿ, ಕೆಲವರಿಗೆ ಮಾತ್ರ, ಕೆಲವರಿಗಿಲ್ಲ. ಅದರಂತೆ ಇದು ಸ್ವೇಚ್ಛಾಚಾರ ಉಂಟು, ಕೆಲವರಿಗೆ ಮಾತ್ರ, ಎಲ್ಲರಿಗೂ ಇಲ್ಲ. ಇನ್ನು ಇದು ಸಿದ್ಧಾಂತ. ವಿಧೀನಾಂ ವಿಷಯಸ್ತು ಸ್ವೇ ನತತ್ರ ಅಧರ್ಮ ಶಂಕಾ ಕಾರ್ಯ ನಾನೇಷ. ಯಾರಿಗೆ ಸ್ವೇಚ್ಛಾಚಾರ ಹೇಳಿದ್ದಾರೋ ಅವರಿಗೆ ಅವರು ಹಾಗೆ ಮಾಡಿದರು ಅಂತ ಅಧರ್ಮ ಶಂಕ ಮಾಡಬಾರದು. ಉಳಿದವರಿಗೆ ಅದು ಅಧರ್ಮವೇ, ಅವರಿಗೆ ಧರ್ಮ. ಸ್ವೇಚ್ಛೆಯವ ಪ್ರವರ್ತಿಸ್ತು ಬ್ರಹ್ಮನೋ ವಿಧಿ ಚೋದಿತ. ಸ್ವೇಚ್ಛೆಯಿಂದ ಏನು ಬೇಕಾದರೂ ಮಾಡಬಹುದು. ನಾಶಂಕ್ಯಂ ಧರ್ಮತಂ ಕ್ವಾಪಿ, ಅದರ ಬಗ್ಗೆ ಆಕ್ಷೇಪ ಮಾಡಬಾರದು. ಬ್ರಹ್ಮದೇವರು ಹೀಗೆ ಮಾಡಿದರು ಅಂತ ಅವರಿಗೆ ವಿಧಿ ಬಂದವೇ ಇಲ್ಲ. ಪರಮಾತ್ಮ ಆಜ್ಞೆಯನ್ನು ಮಾಡುವುದು. ಇತರೇಶಾಂ ನವೀತ ಸ್ವೇಚ್ಛಾವೃತ್ತಿ, ಬ್ರಹ್ಮದೇವರಿಗೆ ಸ್ವೇಚ್ಛಾವೃತ್ತಿ. ಯಾಕೆ ವಿಷ್ಣು ಪ್ರತ್ಯಕ್ಷ ಚೋದನ, ಪರಮಾತ್ಮ ಆಜ್ಞೆಯೇ ಉಂಟು, ಇದನ್ನು ಮಾಡಪ್ಪ ಅಂತ. ಆದ್ದರಿಂದ ಅವರೇನು ಮಾಡಿದರೂ ಕೂಡ ಬ್ರಹ್ಮದೇವರಿಗೆ ಅವರಂತೆ ಅವರು ಸರಸ್ವತಿಯನ್ನು ಮಗಳನ್ನು ಸ್ವೀಕಾರ ಮಾಡಿದರು, ಯಾವುದು ದೋಷವೇ ಇಲ್ಲ. ಪರಮಾತ್ಮ ಆಜ್ಞೆಯಿಂದ ಮಾಡಿದರು. ಅದರಿಂದ ಅದು ಇತರೇಶಾಮ ನವೀತ, ಬ್ರಹ್ಮದೇವರು ಹಾಗೆ ಮಾಡಿದರು ಅಂತ ನಾವು ಮಾಡೋದಲ್ಲ. ಸ್ವೇಚ್ಛಾವೃತ್ತಿ ಕಥಂಚನ ಹೌದು, ಅದಲ್ಲ ಅಧ್ಯಾಯ ಅಂತ ಹೇಳ್ತಾರೆ. ಇತರರಿಗೂ ಉಂಟು ಅಂತ ಹೇಳ್ತಾರೆ, ಬ್ರಹ್ಮದೇವರಿಗೆ ಮಾತ್ರ ಅಲ್ಲ, ಇತರ ದೇವತೆಗಳಿಗೂ ಉಂಟು. ಪ್ರಾಯ ಹೆಚ್ಚು ಅವರು ಕೆಲವು ಸೋತ್ತವರ ಅಪರಾಧ ಮಾಡಿದರೆ ಅವರಿಗೂ ಗುಣಹಾನಿ ಉಂಟು. ಬ್ರಹ್ಮದೇವರಿಗೆ ಮಾತ್ರ ಅಲ್ಲ, ಬ್ರಹ್ಮದೇವರಿಗೆ ಫುಲ್ ಪೂರ್ತಿ, ಉಳಿದವರಿಗೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಇನ್ನು ಸ್ತುತಿ ಮಾತ್ರಮೇವ ಸ್ವೇಚ್ಛಾಚರಣಂ ವಿಧಿಯಲ್ಲ. ಅಪೂರ್ವತ್ವಾದ ಎಲ್ಲರೂ ಪರಮಾತ್ಮನ ಅಧೀನರು, ಪರಮಾತ್ಮನ ಆಜ್ಞೆಯಂತೆ ಅಪೂರ್ವತ್ವ ಅಂದರೆ ಆನೆ ಪರಮಾತ್ಮ, ಪೂರ್ವರಲ್ಲ, ಪೂರ್ವದ ಅನಾದಿ ಭಗವಂತ ಪೂರ್ವ, ಉಳಿದವರೆಲ್ಲ ಪೂರ್ವ ಅನಾದಿನಿಲ್ಲ, ಎಲ್ಲ ಹುಟ್ಟವರು, ಪರಮಾತ್ಮ ಅಧೀನರು. ಅಪೂರ್ವತ್ವಾದ ಪರವಶತ್ವಾದ ಎಲ್ಲರೂ ಕೂಡ ಪರಂ ಪೂರ್ವ ಅಂದರೆ ಅನಾದಿ ಕಾಲದಲ್ಲಿ ಇದ್ದವರಲ್ಲ, ಎಲ್ಲ ನಂತರ ಬಂದವರು ಅಂತ ಅರ್ಥ. ಅಪೂರ್ವ ಅಂದರೆ ಎಲ್ಲ ನಂತರ ಬಂದವರು, ನಂತರ ಬಂದವರೆಲ್ಲ ಪರಮಾತ್ಮ ಆಜ್ಞೆಗೆ ಒಳಪಟ್ಟವರು. ಆದ್ದರಿಂದ ಅವರಿಗೆಲ್ಲ ವಿಧಿ ಉಂಟು. ತೀರಪಿ ಸಾಮಾನ್ಯ ವಿಧಿ ಸ್ವೀಕಾರ. ಆದ್ದರಿಂದ ಸ್ವೇಚ್ಛಾಚಾರ ಬರೀ ಸ್ತೋತ್ರ ಮಾತ್ರ, ಸ್ತೋತ್ರ ಮಾತ್ರ ಉಪಾದಾನಾತ್ ಅವರನ್ನು. ಯಾಕೆ ಅಪೂರ್ವತ್ವಾದ ಅವರು ಪರಮಾತ್ಮನ ಅಧೀನರು, ಪರಮಾತ್ಮನ ನಂತರದವರು, ಪರಮಾತ್ಮನ ಅಧೀನರು, ಪರಮಾತ್ಮನ
ಅವರಿಗೆ ವಿಧಿ ಬಂಧ ಇಲ್ಲ. ಆದರೂ ಅವರು ಸ್ವೇಚ್ಛಾಚಾರ ಅವರಿಗಿಲ್ಲ, ಅದು ಬರೀ ಸ್ತೋತ್ರ ಹೊಗಳಿದ್ದಷ್ಟೇ. ಅವರಿಗೂ ಸಾಮಾನ್ಯ ವಿಧಿ ಉಂಟು, ಎಲ್ಲ ವಿಧಿನವರು ವಿಧೀನಾಂ ವಿಷಯಸ್ತು ಅನ್ನೇ, ಉಳಿದವರೆಲ್ಲ ವಿಧಿ ವಿಷಯರು. ಬ್ರಹ್ಮಣ ಸ್ವೇಚ್ಛೆಯ ಕೃತವು, ಸ್ವೇಚ್ಛೆಯ ಕೃತವು ಕೃತವು ಅವನಿಗೆ ಸ್ವೇಚ್ಛ. ಪರಸ್ಯ ಬ್ರಹ್ಮನೋ ವಿಷ್ಣು, ಎಲ್ಲ ವಿಧಿ ಇಲ್ಲದೇವನು ಪರಮಾತ್ಮನೊಬ್ಬನೇ. ಪರಮಾತ್ಮನ ಯಾವ ವಿಧಿಯೂ ಇಲ್ಲ, ಉಳಿದವರಿಗೆ ವಿಧಾನ ಉಂಟು ಅಂತ ಹೇಳ್ತಾರೆ. ವಿಧಿ ಅತೀತರ ಹೌದು, ವಿಧಾನ ಉಂಟು ಅಂದರೆ ವಿಧಿ ವಿಧಿ ಅತೀತರು ಅಂತ ಹೇಳ್ತಾರೆ. ಸ್ವೇಚ್ಛೆ ಮಾಡಬೇಕು, ಪರಮಾತ್ಮ ಆಜ್ಞಾ ಪ್ರಕಾರ ಮಾಡಬೇಕು. ವಿಧಿ ಅತೀತರು ಅಂದರೆ ಪರಮಾತ್ಮ ಆಜ್ಞೆಗೆ ಅಧೀನರು, ಅದರಿಂದ ಅವರು ಮಾಡಬೇಕು. ಭಾವಶಬ್ದಾಚ ಯಥಾವಿಧಾನ ಅಪರೇ, ವಿಧಿ ಭಾವೆ ಪ್ರಜಾಪತಿ ಭಾವೆ ಭಾವನೆಚ್ಛ ಬ್ರಹ್ಮನ ಪರಮಸ್ಯವ ಸರ್ವ ವಿಧ್ಯೆ ಅತಿ ದೂರತ. ಪರಮಾತ್ಮನಿಗೆ ಮಾತ್ರ ಯಾವ ನಿರ್ಬಂಧವಿಲ್ಲ, ಸ್ವತಂತ್ರ. ಬ್ರಹ್ಮದೇವರಿಗೂ ಕೂಡ ವಿಧಿ ಉಂಟು, ಪರಮಾತ್ಮನ ಆಜ್ಞಾ ಪ್ರಕಾರವೇ ಅವರು ದುಷ್ಕರ್ಮ ಅಂತ ನಮಗೆ ತೋರಿದನು ಮಾಡಿದರೆ ಅದು ಪರಮಾತ್ಮನ ಆಜ್ಞೆಯಿಂದಲೇ, ಅವರು ಆಜ್ಞಾವಶ್ಯರೇ. ಬ್ರಹ್ಮ ಪರಮಾತ್ಮನ ಆಜ್ಞೆಗೆ ಎಲ್ಲರೂ ಅಧೀನರು, ಅದರಲ್ಲಿ ತಾರತಮ್ಯ ಉಂಟು. ಉಳಿದವರಿಗೆಲ್ಲ ಎಲ್ಲ ವಿಧಿಗಳು ಉಂಟು, ಎಲ್ಲ ಸತ್ಕರ್ಮ ಮಾಡಬೇಕು. ಬ್ರಹ್ಮದೇವ ಯಾವ ವಿಧಿ ಇಲ್ಲ, ಆದರೂ ಅವರಿಗೆ ವಿಧಿ ಉಂಟು, ಪರಮಾತ್ಮ ಆಜ್ಞೆಗೆ ಅಧೀನರು. ಯಾವ ಆಜ್ಞೆಗೆ ಒಳಪಡದ ಲಕ್ಷ್ಮೀದೇವಿ ಕೂಡ ಪರಮಾತ್ಮ ಆಜ್ಞೆಗೆ ಅಧೀನರು. ಯಾರ ಆಜ್ಞೆಗೆ ಒಳಪಟ್ಟವರೇ ಅವನೇ ಅಲ್ಲ ಅಂತಾದರೆ ಅದು ಪರಮಾತ್ಮನೊಬ್ಬನೇ ಎಂಬುದಾಗಿ ಸಿದ್ಧಾಂತ ಮಾಡಿದ್ದಾನೆ. ಯಥಾವಿಧಾನ ಅಪರೇ ವಿಧಿ, ಯಥಾವಿಧಾನ ಅಪರೇ ಭಾವೇ ಪ್ರಜಾಪತಿ ವಿಧಿ, ಸ್ವೇಚ್ಛೆಯಿಂದ ವಿಧಿ, ನಿಚ್ಛೆ ಪ್ರಕಾರ ಮಾಡುವಂಥ ವಿಧಿ. ಪ್ರಜಾಪತಿಯೇ ಭಾವೇ ವಿಧಿ, ಸ್ವೇಚ್ಛೆಯಿಂದ ಮಾಡುವಂಥ ಸ್ವೇಚ್ಛಾಚರಣೆ ವಿಧಿ ಉಂಟು. ಅಪರೇ ಯಥಾವಿಧಾನ, ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮಾಡಲೇಬೇಕು. ಬ್ರಹ್ಮನ ಪರಮಸ್ಯವ ಸರ್ವ ವಿಧ್ಯತಿ ದೊರೆತ, ಯಾವ ವಿಧಿ ನಿರ್ಬಂಧ ಇಲ್ಲದಿದ್ದವನು ಪರಮಾತ್ಮನೊಬ್ಬನೇ, ಸ್ವತಂತ್ರನಾದ ಪರಮಾತ್ಮನು. ಉಳಿದ ಅಸ್ವತಂತ್ರರೆಲ್ಲ ಪರಮಾತ್ಮನ ಆಜ್ಞೆಯಿಂದ ನಡೆಯುವರು. ಆಜ್ಞಾ ಪ್ರಕಾರ ಒಬ್ಬೊಬ್ಬರಿಗೆ ಒಂದೊಂದು ಆಜ್ಞೆ ಇದೆ. ಬ್ರಹ್ಮದೇವರಿಗೆ ಖುಷಿ ಬಂದಂತೆ ಮಾಡುವಂಥ ಆಜ್ಞೆ, ಅದರಿಂದ ಏನೇ ಮಾಡಿದರೂ ಪರಮಾತ್ಮನ ಆಜ್ಞೆಯಂತೆ ಮಾಡಿದ್ದು. ಋಷಿಗಳಿಗೂ ಉಳಿದ ದೇವತೆಗಳಿಗೂ ಏನು ಮಾಡಿದರೂ ದೋಷ ಇಲ್ಲ, ಅದನ್ನು ವಿಕರ್ಮಲೇಪ ಉಂಟು, ಕ್ಲುಪ್ತ ಆನಂದಕ್ಕೆ ಹಾನಿಯಿಲ್ಲ, ಅಧಿಕವಾದ ಹೆಚ್ಚು ಪ್ರಾಪ್ತವಾದದಕ್ಕೆ ಹಾನಿ ಉಂಟು. ಋಷಿಗಳಿಗೆ ಮಾಡಬೇಕಾದ ಕರ್ತವ್ಯದಲ್ಲಿ ಕೆಲವನ್ನು ಮಾಡಬಹುದು, ಕೆಲವನ್ನು ಬಿಡಬಹುದು. ಮನುಷ್ಯರಿಗೆ ಅಪರೋಕ್ಷ ಜ್ಞಾನ ಬಂದ ಮೇಲೂ ಎಲ್ಲವನ್ನು ಕೂಡ ಮಾಡಬೇಕು ಅಂತ ಇಷ್ಟು ವ್ಯವಸ್ಥೆ. ಅದು ಸುಧಾ ಮತ್ತು ಭಾಷ್ಯ ಇದೆಲ್ಲ ನೋಡಿ ಅವರು ಎಲ್ಲ ಇದನ್ನು ನೋಡುವಾಗ ಪರಸ್ಪರ ವಿರೋಧ ಕಾಣಿಸ್ತಾ ಇದೆ. ಅದು ಭಾಷೆಗಾರರು ಸ್ಪಷ್ಟಪಡಿಸಿದ್ದಾರೆ. ಇದು ಅಧಿಕಾರ ಭೇದಿಯೇನ ವ್ಯವಸ್ಥೆ. ಒಂದು ಕಡೆ ಬರೀ ಸ್ತೋತ್ರ ಮಾತ್ರ, ಎಲ್ಲದಕ್ಕೂ ಅವರಿಗೆ ಅದರ ಪರಿಣಾಮ ಉಂಟು, ಮಾಡಿಯೇ ತೀರಬೇಕು ಅಂತ. ಇನ್ನೊಂದು ಕಡೆ ಮಾಡಬೇಕು ಸ್ವೇಚ್ಛಾಚಾರ ವಿಧಿ ಅಂತ. ಇನ್ನೊಂದು ಮಾಡಬೇಕಾದರಲ್ಲೇ ಕೆಲವೊಂದು ಮಾಡಬಹುದು, ಕೆಲವು ಬಿಡಬಹುದು ಅಂತ ಮೂರು ಕ್ರಮ ಹೇಳಿದ್ದಾರೆ. ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಸೊ ಅಧಿಕಾರ ಭೇದೇನ ಮನುಷ್ಯರು, ಋಷಿಗಳು, ದೇವತೆಗಳು, ಬ್ರಹ್ಮದೇವರು ಈ ಕ್ರಮದಲ್ಲಿ ಇಟ್ಟುಕೊಂಡು ಇದನ್ನೆಲ್ಲ ವಿಭಾಗ ಮಾಡಬೇಕು ಅಂತ ಇಷ್ಟು. ಪರಮಾತ್ಮ ಆಜ್ಞಾ, ಪರಮಾತ್ಮ ಆಜ್ಞಾಬದ್ಧರೇ.